ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ವಿಡಿಯೋವನ್ನು ಓಪನ್ ಮಾಡಿದಕ್ಕೆ ಧನ್ಯವಾದಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಹಸ್ತರೇಖೆಯಲ್ಲಿ ಇರುವಂತಹ ಕೆಲವೊಂದು ರೇಖೆಗಳ ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಯಾವ ರೀತಿಯಾಗಿ ಬರೆದುಕೊಂಡು ನಿಮ್ಮಂತೆ ಅವರು ಆಕರ್ಷಣೆಯಾಗುವ ರೀತಿ ಒಲಿಸಿಕೊಳ್ಳುವುದು ಎಂದು ಹೇಳಿಕೊಡುತ್ತೇವೆ ಈ ಒಂದು ತಂತ್ರವನ್ನು ನೀವು ಗಂಡ ಅಥವಾ ಹೆಂಡತಿಯ ಮೇಲೂ ಕೂಡ ಪ್ರಯೋಗ ಮಾಡಬಹುದು ನೀವು ಬಹಳಷ್ಟು ರೀತಿಯ ವ್ಯಕ್ತಿಯನ್ನು ಪ್ರೀತಿಸಿ ಅವರನ್ನು ಮೋಸ ಹೋಗಿದ್ದರೆ ಅವರನ್ನು ಮರಳಿ ನಿಮ್ಮ ಹತ್ತಿರಕ್ಕೆ ಕರೆದುಕೊಳ್ಳುವ ಈ ಒಂದು ಒಂದು ತಂತ್ರದಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಈ ಒಂದು ವಶೀಕರಣ ತಂತ್ರವನ್ನ ಯಾವ ರೀತಿಯಾಗಿ ಮಾಡಿಕೊಂಡು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ನಿಮ್ಮಂತೆ ಆಗುವಂತೆ ಮಾಡಿಕೊಳ್ಳುವುದು ಎಂದು ನೋಡೋಣ ಈ ಒಂದು ತಂತ್ರವನ್ನ ಮಾಡುವ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಹಲವು ರೀತಿಯ ಕಷ್ಟ ಕಾರ್ಪಣೆಗಳು ಹಾಗೂ ಸರ್ವ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುತ್ತಾರೆ ವಿಶೇಷವಾಗಿ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಮಾಡಿಕೊಡುತ್ತಾರೆ ಮೊದಲಿಗೆ ಸ್ನೇಹಿತರೆ ಒಂದು ಕೆಂಪು ಪೆನ್ನನ್ನು ತೆಗೆದುಕೊಂಡು ನಾವು ಯಾವ ರೀತಿಯಾಗಿ ಮಾಡುತ್ತಿದ್ದೇವೋ ಅದೇ ರೀತಿಯಾಗಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಬೇಕು ಈ ಒಂದು ವಶೀಕರಣ ತಂತ್ರವನ್ನು ನೀವು ಶುಕ್ರವಾರದ ದಿನ ಬೆಳಗಿನ ಸಮಯ ಅಥವಾ ರಾತ್ರಿಯ ಸಮಯದಲ್ಲಿ ಮಾಡಿಕೊಳ್ಳಬೇಕು ಮೊದಲಿಗೆ ಈ ಒಂದು ಭಾಗದಲ್ಲಿ ಒಂದು ವೃತ್ತವನ್ನು ಬರೆದುಕೊಂಡು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ಉಡುಗೆ ಹೆಸರು ಮಂಜು ಆಗಿದ್ದಲ್ಲಿ ಮಂಜು ಎಂದು ಬರೆದುಕೊಳ್ಳಿ ಪ್ಲಸ್ ಹಾಕಿ ಸಂಜು ಎಂದು ಬರೆದುಕೊಳ್ಳಿ ಈ ರೀತಿಯಾಗಿ ಬರೆದುಕೊಳ್ಳಬೇಕು ನಂತರ ಈ ಒಂದು ನಾಲ್ಕು ಮೂಲೆಗಳಲ್ಲೂ ಈ ರೀತಿಯಾಗಿ ಒಂದು ಚಿತ್ರವನ್ನು ರಚಿಸಿಕೊಳ್ಳಬೇಕು ಈ ರೀತಿಯಾಗಿ ರಚಿಸಿಕೊಂಡ ನಂತರ ನೀವು ಮನಸ್ಸಿನಲ್ಲಿ ನಾವು ತಿಳಿಸಿಕೊಡುವಂತಹ ಮಂತ್ರವನ್ನು ಯಾವ ರೀತಿಯಾಗಿ ಜಪಿಸಿಕೊಳ್ಳಬೇಕು ಎಂದು ಹೇಳಿಕೊಡುತ್ತೇವೆ ಈ ಒಂದು ನಿಮ್ಮ ಬಲಗೈಯನ್ನು ಇದರ ಮೇಲ್ಭಾಗದಲ್ಲಿಟ್ಟುಕೊಂಡು ಈ ಒಂದು ಮಂತ್ರವನ್ನು ಜಪಿಸಬೇಕು ಓಂ ರಕ್ತಾಂಗಿ ಓಂ ಜ್ವಾಲಾಂಗಿ ಓಂ ಕಾಮಸಮೋಹಿನಿ ಓಂ ವಶಂ ಸಂಭೂತಂ ವಶಂ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸಿಕೊಳ್ಳುತ್ತಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ರಾತ್ರಿಯ ಸಮಯದಲ್ಲಿ ನೀವು ಈ ಒಂದು ಕೈಯನ್ನು ತೊಳೆಯಬಾರದು ಬೆಳಗ್ಗೆ ಎದ್ದ ನಂತರ ಇದನ್ನು ನೋಡುತ್ತಾ ಇಪ್ಪತ್ತೊಂದು ಬಾರಿ ಅವರ ಹೆಸರನ್ನು ಮತ್ತೆ ಜಪಿಸಿಕೊಳ್ಳಬೇಕು ಈ ರೀತಿಯಾಗಿ ಮಾಡಿದ್ದ ಆದಲ್ಲಿ ನಿಮ್ಮ ಮನಸ್ಸಿನ ಭಾವನೆಗಳು ಆ ವ್ಯಕ್ತಿಗೆ ತಲುಪಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಅವರೇ ನೀವೇ ಬೇಕು ಎಂದು ಓಡೋಡಿ ಬರುತ್ತಾರೆ